ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ಮನೆಯಲ್ಲಿ ಏನಿದ್ರೂ ಕೂಡ ಮನಃಶಾಂತಿ ಇರಲ್ಲ, ಯಾರನ್ನ ನೋಡಿದ್ರೂ ಕೂಡ ಸಿಟ್ಟು ಬರುತ್ತೆ, ಒಬ್ಬರೇ ಇದ್ರೂ ನೆಮ್ಮದಿ ಇರಲ್ಲ, ನಮಗೆ ಏನು ಬೇಕಂತ ನಮಗೆ ಗೊತ್ತಾಗಲ್ಲ, ಏನೋ ಒಂಥರ ಕಿರಿಕಿರಿ, ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ ನಮಗೂ ಗೊತ್ತಾಗಲ್ಲ. ನೆಮ್ಮದಿ ಬೇಕು ಅಂತ ಒದ್ದಾಡ್ತೀವಿ. ಇದೆಲ್ಲದಕ್ಕೆ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಾವು ಹೊಸ ಮನೆ ಕಟ್ಕೋಬೇಕು ಅಂದ್ರು, ಇಲ್ಲ ಎಲ್ಲಾದ್ರೂ ಹೊಸದಾಗಿ ಬಾಡಿಗೆ ಮನೆಗೆ ಹೋಗ್ಬೇಕಂದ್ರು, ಯಾವ್ದಾದ್ರೂ ಹೊಸದಾಗಿ ವಸ್ತು ಕೊಂಡ್ಕೋಬೇಕಂದ್ರು, ಆ ವಸ್ತುನ ಎಲ್ಲಿಡ್ಬೇಕು ಅಂದ್ರು, ವಾಸ್ತುಶಾಸ್ತ್ರನ ಅನುಸರಿಸಬೇಕು ಅಂತ ಹೇಳ್ತಾರೆ. ನಾವು ಕೆಲವೊಮ್ಮೆ ಮಾಡುವಂತ ಚಿಕ್ಕ ಪುಟ್ಟ ತಪ್ಪುಗಳೇ ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ. ಈ ವಾಸ್ತು ದೋಷಗಳು ಮನೆಯಲ್ಲಿ ನೆಗೆಟಿವ್ ಎನರ್ಜಿನ ಆಹ್ವಾನ ಮಾಡುತ್ತೆ. ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹೆಚ್ಚಾದ್ರೆ ಆ ಮನೆಯಲ್ಲಿರೋರಿಗೆ ಕೋಪ, ಕಿರಿಕಿರಿ, ಮಾನಸಿಕ ಅಶಾಂತಿ, ಅಸಹನೆ, ವೈರಾಗ್ಯ ಇಂಥವು ಹೆಚ್ಚಾಗುತ್ತೆ. ಹಾಗಾಗಿ ಮನೆಯಿಂದ ಅತೀ ಬೇಗನೆ ನಕಾರಾತ್ಮಕ ಶಕ್ತಿಯನ್ನು ಓಡಿಸಿದ್ರೆ ತುಂಬಾ ಒಳ್ಳೇದು. ಇದನ್ನ ಯಾವ ರೀತಿ ಓಡಿಸೋದು, ಇದಕ್ಕೆ ಸರಿಯಾದ ಮಾರ್ಗ ಏನು ಅಂತ ಈಗ ತಿಳ್ಕೊಳ್ಳೋಣ. ಒಂದು, ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ಕಲಶವನ್ನ ಇಡಬೇಕು. ಆ ಕಲಶವನ್ನು ಗಣಪತಿಯಂತೆ ಭಾವಿಸಿ ಪ್ರತಿದಿನ ಪೂಜೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಗಣಪತಿ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತೆ. ಎರಡು, ಪ್ರತಿದಿನ ಮನೆ ಒರೆಸುವಾಗ ಆ ನೀರಲ್ಲಿ ಸ್ವಲ್ಪ ಕಲ್ಲುಕ್ಕು ಹಾಕಿ ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತ ನಕಾರಾತ್ಮಕ ಶಕ್ತಿಯನ್ನು ನಾವು ಹೊರಗಟ್ಟಬಹುದು. ಆದ್ರೆ ಗುರುವಾರ ಮಾತ್ರ ಉಪ್ಪು ಹಾಕಿರುವಂತ ನೀರಿಂದ ಮನೆ ಒರೆಸಬಾರದು. ಹಾಗೆ ನಿಮ್ಮ ಪ್ರತಿ ರೂಮು, ಹಾಲು, ಕಿಚನು, ಬಾತ್ರೂಮ್ ಅಲ್ಲೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಗಾಜು ಬಟ್ಟಲಿಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿಡೋದ್ರಿಂದ ಆ ಜಾಗದಲ್ಲಿ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ಹೊರಟೋಗುತ್ತೆ. ಮೂರು, ದಕ್ಷಿಣ ದಿಕ್ಕು ಯಮನ ಸ್ಥಾನ, ಹಾಗಾಗಿ ಹಿಂದೂಗಳಿಗೆ ದಕ್ಷಿಣ ದಿಕ್ಕು ಆಗ್ಬರಲ್ಲ. ಒಂದು ವೇಳೆ ನಿಮ್ಮ ಮನೆ ಬಾಗಿಲು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ರೆ ಬಾಗಿಲ ಬಳಿ ಪಂಚಮುಖಿ ಆಂಜನೇಯನ ಫೋಟೋ ತಪ್ಪದೇ ಇಟ್ಕೋಬೇಕು. ಆಗ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡಲ್ಲ. ನಾಲ್ಕು, ನಿಮ್ಮ ಮನೆ ಎಂಟ್ರೆನ್ಸ್ ಡೋರ್ಗೆ ಸಮೀಪದಲ್ಲಿ ಒಂದು ಚಿಕ್ಕ ಬಟ್ಟೆಯಲ್ಲಿ ಸ್ವಲ್ಪ ಕರ್ಪೂರನ ಗಂಟು ಕಟ್ಟಿ ಇಡಬೇಕು. ಇಲ್ಲ, ನೀವು ಡೋರ್ ಮೇಲೆ ಕೂಡ ಇದನ್ನ ಕಟ್ಟಿಡ್ಬೋದು. ಪ್ರತಿ ಸಾರಿ ನಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆಯೊಳಗೆ ಬರೋಕೆ ಟ್ರೈ ಮಾಡಿದಾಗ ಅಥವಾ ಅದರ ಆಸುಪಾಸಿನಲ್ಲಿ ಓಡಾಡಿದಾಗ ಈ ಕರ್ಪೂರದ ಬಿಳ್ಳೆಗಳು ಬೇಗನೆ ಕರಗುತ್ತೆ. ಇದು ಕರಗಿದ ನಂತರ ಮತ್ತೆ ಹೊಸದಾಗಿ ಕರ್ಪೂರನ ಹಾಕಿ ಗಂಟು ಕಟ್ಟಿಟ್ಕೊಳ್ಳಿ. ಈ ಕರ್ಪೂರ ಯಾವ ರೀತಿ ಕರಗುತ್ತೋ ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಕೂಡ ಅದೇ ರೀತಿ ಕರಗೋಗುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಸಂಪತ್ತು ಕೂಡ ಹೆಚ್ಚಾಗುತ್ತೆ. ಐದು, ನಿಮ್ಮ ಮನೆ ಹೊಸಲಿಗೋ ಅಥವಾ ಮೇನ್ ಡೋರ್ ಬಾಗಿಲಿನ ಮೇಲೋ ಅಥವಾ ಮನೆ ಒಳಗಡೆ ಎಲ್ಲಾದ್ರೂ ಗೋಡೆಗಾದ್ರೂ ಕುದುರೆ ಲಾಳನ ತಲೆ ಕೆಳಗಾಗಿ ನೇತು ಹಾಕ್ಬೇಕು. ಇದರಿಂದ ಕೂಡ ನಕಾರಾತ್ಮಕ ಶಕ್ತಿ ದೂರ ಹೋಗುತ್ತೆ. ಆರು, ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿನ ಕಡೆ ತಪ್ಪದೆ ತುಳಸಿ ಗಿಡವನ್ನ ಇಡಬೇಕು. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಿ ನಕಾರಾತ್ಮಕ ಶಕ್ತಿಯನ್ನ ಓಡಿಸುತ್ತೆ. ಏಳು, ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ. ಇದನ್ನ ನೀವು ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರ ಇಡಬೇಕು. ನಿಂತು ಹೋದ, ಹೊಡೆದು ಹೋದ, ಕೆಟ್ಟು ಹೋದ ಗಡಿಯಾರನ ಮನೆಯಲ್ಲಿ ಇಟ್ಕೋಬಾರದು. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ. ಹಾಗಾಗಿ ಬೇಗನೆ ಈ ರೀತಿಯಾದ ಗಡಿಯಾರಗಳು ಮನೆಯಲ್ಲಿದ್ರೆ ರಿಪೇರಿ ಮಾಡಿಸ್ಕೊಳ್ಳಿ ಅಥವಾ ಅದನ್ನ ಬಿಸಾಡ್ಬಿಡಿ. ಎಂಟು, ಮೇನ್ ಡೋರ್ ಬಾಗಿಲಿಗೆ ನೇರವಾಗಿ ಹಾಗೂ ಲಿವಿಂಗ್ ರೂಮ್ನಲ್ಲಿ ತಪ್ಪದೇ ಒಂದು ಫ್ಯಾಮಿಲಿ ಫೋಟೋ ಇಟ್ಕೊಂಡಿರ್ಬೇಕು. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗೆ ನಿಮ್ಮ ಮನೆಗೆ ಬರುವಂತ ಅತಿಥಿಗಳ ದೃಷ್ಟಿ ಆ ಫೋಟೋ ಮೇಲೆ ಬೀಳೋ ತರ ಇಟ್ಟಿರ್ಬೇಕು. ಆಗ ನಿಮ್ಮ ಕುಟುಂಬದ ಮೇಲೆ
ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ಇದು ತಡೆಯುತ್ತೆ. 9. ನಿಮ್ಮ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿಯನ್ನ ಓಡಿಸೋಕೆ, ನಿಮ್ಮ ಮನಃಶಾಂತಿ ಹೆಚ್ಚಿಸಿಕೊಳ್ಳೋಕೆ ಮನೆಯಲ್ಲಿ ಪ್ರತಿದಿನ ತಪ್ಪದೆ ಸುವಾಸನೆ ಭರಿತವಾದ ಧೂಪ ಸಾಂಬ್ರಾಣಿ ಹಾಕ್ಬೇಕು. ಇದರಿಂದ ಒಳ್ಳೆ ನಿದ್ದೆ ಕೂಡ ಬರುತ್ತೆ, ಹಾಗೆ ಇದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ. 10. ಒಂದು ಹಿಡಿ ಪಟ್ಟಿಕ ಅಂದ್ರೆ ಆಲಮ್ ಸ್ಟೋನ್ ಅಥವಾ ಒಂದು ಹಿಡಿ ಕಲ್ಲುಪ್ಪನ್ನ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನಿಮ್ಮ ಮೇನ್ ಡೋರ್ಗೆ ನೇತಾಕಿ. ಇದರಿಂದ ಕೂಡ ನಿಮ್ಮ ಮನೆಯಲ್ಲಿರುವಂತ ನೆಗೆಟಿವ್ ಎನರ್ಜಿ ಹೊರಟೋಗುತ್ತೆ, ಹಾಗೆ ಯಾವ್ದಾದ್ರೂ ವಾಸ್ತು ದೋಷಗಳಿದ್ರೂ ಕೂಡ ಸರಿ ಮಾಡುತ್ತೆ. ಈ ಕೆಲಸನ ಯಾವ್ದಾದ್ರೂ ಮಂಗಳವಾರ ಅಥವಾ ಅಮಾವಾಸ್ಯೆ ದಿನ ಮಾತ್ರ ಮಾಡಬೇಕು. ಯಾವಾಗಾದ್ರೂ ಅಮಾವಾಸ್ಯೆ ಮಂಗಳವಾರ ಬಂದಿದ್ರೆ ಅಂತೂ ಇದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ಇದನ್ನ ಬಾಗಿಲಿಗೆ ಕಟ್ಟೋಕೋ ಮುಂಚೆ ಈ ಗಂಟನ್ನ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಅದರ ನಂತರನೇ ಬಾಗಿಲಿಗೆ ಕಟ್ಟಬೇಕು. 11. ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಯಿಂದ 8:30 ಮಧ್ಯದಲ್ಲಿ ಒಂದು ಪಾತ್ರೆಯಲ್ಲಿ 7 ಲವಂಗ ಹಾಗೂ 7 ಕರ್ಪೂರದ ಬಿಳ್ಳೆಗಳನ್ನ ಹಾಕಿ ಬೆಂಕಿ ಹಚ್ಚಿ ಜೋರಾಗಿ ಗಂಟೆ ಹೊಡಿತಾ ನಿಮ್ಮ ಮನೆಯಿಡೀ ತೋರಿಸ್ಕೊಂಡು ಬರಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರೋ ಎಲ್ಲಾ ದೋಷಗಳು ಕೂಡ ಹೊರಟೋಗುತ್ತೆ, ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡುತ್ತೆ. ಜ್ಯೇಷ್ಠಾದೇವಿ ಮನೆಯಲ್ಲಿದ್ರೆ ಹೊರಟೋಗ್ತಾಳೆ, ಹಾಗೆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.